ಕೋವಿಡ್ 19 ಸಮಸ್ಯೆಯಿಂದ ಪ್ರತಿಭಾಂಜಲಿ ಸ್ವಯಂ ಸೇವಕರು ಸಂಸ್ಥೆಯ ವತಿಯಿಂದ ನಿರಂತರವಾಗಿ ಹಸಿದವರಿಗೆ ಅನ್ನ ನೀಡುತ್ತಿದ್ದು ಅಂಗವಾಗಿ 11ನೇ ದಿನ ಇಂದು ಕೂಡ ಮಂಜುನಾಥ ಬಡಾವಣೆ ಹಾಗೂ ವಿನಾಯಕ ಬಡಾವಣೆಯಲ್ಲಿ ವಿತರಣಾ ಕಾರ್ಯಕ್ರಮದಲ್ಲಿ ಡೇವಿಡ್ ಹಾಗೂ ಇಡೀ ತಂಡ ಹಾಗೂ ಡಾಕ್ಟರ್ ಸತ್ಯನಾರಾಯಣ ಅವರು ಉಪಸ್ಥಿತರಿದ್ದರು. ಕೋವಿಡ್ 19 ಉಂಟಾಗ್ತಿರುವ ಹಲವಾರು ಸಾಮಾಜಿಕ ಅಲೋಲಕಲ್ಲುಗಳ ಬಗ್ಗೆ ನಮಗೆಲ್ಲ ಅರಿವಿದೆ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಜನರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಿರೋದು ಬಹಳ ಶ್ಲಾಘನೀಯ. ಪ್ರತಿಭಾಂಜಲಿ ಡೇವಿಡ್ ಆಗ್ಬೋದು, ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟ ಜನ ಇಲ್ಲಿದ್ದಾರೆ, ಅವರೆಲ್ಲ ಮಾಡ್ತಿರುವಂಥ ಕೆಲಸ ತುಂಬ ಒಳ್ಳೆಯದು. ಮತ್ತು ಅದರಿಂದ ಏನೇನೋ ಏನೋ ಅನುವಾದಗಳಾಗ್ಬೋದು ಅಂತ ನಾವು ಅಂದ್ಕೊಳ್ತೀವಿ, ವೈದ್ಯಕೀಯವಾಗ್ಬೋದು ಅಥವಾ ಸಾಮಾಜಿಕವಾಗ್ಬೋದು. ಇದನ್ನು ಎಲ್ಲರೂ ಸಹಸ್ತ ಸೇರಿಸ್ಬಿಟ್ಟು ಮುಂದುವರಿಬೇಕಾದಂಥ ಅವಶ್ಯಕತೆ. ಎಲ್ರಿಗೂ ಹುಷಾರಾಗಿರೋದಕ್ಕೆ, ಮನೆಯಲ್ಲಿರೋದಕ್ಕೆ, ಜನರಿಬೇಕಾದ್ರೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ, ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಹೇಳ್ಬಿಟ್ಟು ನಾನು ಈ ಮಾತು. ಭಾರತ ದೇಶದಲ್ಲಿ ಇವತ್ತು ಕೊರೋನಾ ರೋಗಕ್ಕೆ ಇವತ್ತು ತುತ್ತಾಗಿ ಸಾವಿರಾರು ಜನ ಇವತ್ತು ಮರಣವನ್ನು ಹೊಂದ್ತಾ ಇದ್ದಾರೆ. ಇದೆಲ್ಲ ಇವತ್ತೆಲ್ಲವನ್ನ ತಡೆಯುವ ದೃಷ್ಟಿಯಿಂದ ಇವತ್ತು ಇಡೀ ವಿಶ್ವವೇ ಈ ರೋಗಕ್ಕೆ ತುತ್ತಾಗಿ ಮರಳುವಂಥ ಈ ಸಂದರ್ಭದಲ್ಲಿ ಭಾರತ ದೇಶದ ಕೇಂದ್ರ ಸರ್ಕಾರ ಇವತ್ತು ಇಡೀ ಭಾರತ ದೇಶವನ್ನು ಲಾಕ್ಡೌನ್ ಮಾಡೋದ್ರ ಮೂಲಕ ಇಡೀ ಜನರನ್ನು ಆರೋಗ್ಯ ಕಾಪಾಡಬೇಕು, ಕೊರೋನಾ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಇವತ್ತು ಹಲವಾರು ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಇವತ್ತು ಇಡೀ ಭಾರತ ದೇಶದಲ್ಲೇ ಈ ರೋಗವನ್ನು ತಡೆಯೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥ ಚಿಂತನೆಯಲ್ಲಿ ಇವತ್ತು
ಮಂಡ್ಯದಲ್ಲಿ ಭಾಳಷ್ಟು ಬಡತನ ಇರುವಂಥ ಜಿಲ್ಲೆ ಇವತ್ತು. ಎಷ್ಟೇ ರೈತಾಪಿ ಕುಟುಂಬ ಇವತ್ತು ಬಡತನದ ರೇಖೆಯಲ್ಲಿದ್ದಾರೆ, ಅವರು ಬೆಳೆದ ಬೆಳೆಗಳು ಇವತ್ತು ನಷ್ಟ ಆಗ್ತಾ ಇದೆ ಈ ರೋಗದಿಂದಾಗಿ. ಇವತ್ತು ಕೋಸು ಇರ್ಬೋದು, ಬದನೆಕಾಯಿ ಇರ್ಬೋದು, ನಮ್ಮ ದಪ್ಪ ಮೆಣಸಿನಕಾಯಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಎಲ್ಲ ಒಂದು ಅದರಲ್ಲೂ ಹೂವು ಇವೆಲ್ಲ ವ್ಯಾಪಾರಕ್ಕೆ ಇವತ್ತು ಚ್ಯುತಿ ತಂದಾಗಿದೆ. ಕೆಲವರು ನಮ್ಮ ರೈತಾಪಿ ವರ್ಗದ ಜನ ಬೀನಿಸನ್ನ ಬರೀ ಬೀದಿಗೆ ಎಸೆದ್ರು. ಈ ರೋಗದಿಂದ ಎಲ್ಲರೂ ಬಡತನಕ್ಕೆ ತುತ್ತಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 35 ಹೆಚ್ಚು ಸ್ಲಮ್ಗಳಿದ್ದಾರೆ. ಇವತ್ತು ಅವರೆಲ್ಲ ಕೂಲಿ ನಾಲಿ ಮಾಡೇ ಜೀವನವನ್ನು ಸಾಕ್ತಾ ಇದ್ದಂಥ ಜನ ಇವರು, ಅವ್ರಿಗೆ ಇವತ್ತು ಅನ್ನ ಇಲ್ಲದೇ ಭಾಳ ಕೊರಗಿದೆ. ಅದಕ್ಕೆ ಆಹಾರವನ್ನು ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಪ್ರತಿಭಾಂಜಲಿಯ ಎಲ್ಲ ಸ್ವಯಂ ಸೇವಕರು ಡೇವಿಡ್ ರವರ ನೇತೃತ್ವದಲ್ಲಿ ನಾವೆಲ್ಲ ಒಡಗೂಡಿ ನಮ್ಮ ಡಾಕ್ಟರ್ ಸತ್ಯನಾರಾಯಣ ರಾವ್ ನಾಗಣ್ಣ ಎಲ್ಲ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಇವತ್ತಿಗೆ ಸುಮಾರು 14 15 ದಿನಗಳಾಗ್ತದೆ. ಅಲ್ಲಿವರೆಗೆ ಇದನ್ನು ನಿರಂತರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದೀವಿ. ಇದೇ ಅದು ಇದನ್ನು ಮುಂದುವರೆದ ಅಂದರೆ ಲಾಕ್ಡೌನ್ ಮುಂದುವರೆಯೋದೇನಾದರೂ ಇವತ್ತು ಸಂಜೆ ಗೊತ್ತಾದರೆ ಮುಂದೆ ನಾವೆಲ್ಲ ಸೇರಿ ಮುಂದೆ ಈ ಜನಾಂಗಕ್ಕೆ ಏನು ಆಹಾರವನ್ನು ಅವರ ಹಸುವನ್ನು ಸಂಕಟವನ್ನು ನೀಗಿಸೋಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಅಂತ ರೂಪಿಸಿ ನಾವು ಈ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಜನರಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತು ತಮ್ಮ ಜೀವವನ್ನು ಉಳಿಸ್ಕೋಬೇಕು ಅಂತಂದರೆ ನಿಮ್ಮ ಮನೆ ಬಿಟ್ಟು ಹೊರಗೆ ಬರಬೇಡಿ, ನಿಮ್ಮ ಮನೆಯಲ್ಲೇ ಇರಿ. ಹಸುವಿನ ಸಂಕಟವನ್ನು ನೀಗಿಸೋಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ, ಸರ್ಕಾರ ಕೆಲಸ ಮಾಡ್ತಾ ಇದೆ, ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸಾಧಿಕಾರಿಗಳು ಎಲ್ಲರೂ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಥ ದಿಕ್ಕಿನಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಆದರೂ ನಿಮ್ಮ ಮನೆ ಬಾಗಿಲಿಗೆ ಆಹಾರವನ್ನು ಕೊಟ್ಟು ನಿಮ್ಮ ಜೀವ ಉಳಿಸೋಕ್ಕೆ ಪ್ರಯತ್ನ ಆಗ್ತದೆ. ಇಂಥ ದಿಕ್ಕಿನಲ್ಲಿ ನೀವೆಲ್ಲರೂ ಮನೆ ಬಿಟ್ಟು ಹೊರಗೆ ಬರಬೇಡಿ, ಮನೆಯಲ್ಲಿದ್ದು ನಿಮ್ಮ ಮಕ್ಕಳನ್ನು, ಭಾಳ ಚಿಕ್ಕ ವಯಸ್ಸಿನ ಮಕ್ಕಳು ಇವತ್ತು 1 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೇಗ ಈ ರೋಗ ತಗೊಳ್ತದೆ, 60 ನಂತರ ವಯಸ್ಸಾದವ್ರಿಗೆ ಈ ರೋಗ ಭಾಳ ಬೇಗ ತಗೊಳ್ತದೆ. ಅದನ್ನು ತಡೆಯೋಕ್ಕೆ ನಿಮ್ಮ ನಿಮ್ಮ ಮಕ್ಕಳನ್ನು ಬೀದಿಗೆ ಬಿಡ್ದೇ ಮನೆಯಲ್ಲೇ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ, ಇಡೀ ಈ ಸ್ವಯಂ ಸೇವಾ ವೃತ್ತಿಯಲ್ಲಿ ನಮ್ಮ ಡೇವಿಡ್ ಭಾಳ ಪರಿಶ್ರಮ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ನಮ್ಮ ಸ್ವಯಂ ಸೇವಾ ಸಂಸ್ಥೆ ಎಲ್ಲ ಮುಖಂಡರುಗಳಿಗೆ ಮತ್ತು ನಮ್ಮ ಡಾಕ್ಟ್ರಿಗೆ ಕೃತಜ್ಞತೆ ಹೇಳಿ, ಇವತ್ತಿನ ನಮ್ಮ ಕುರುಬರ ಹಾಸ್ಟೆಲಿನ ಹಿಂಭಾಗ ಇರುವಂಥ ನಮ್ಮ ಸ್ಲಮ್ಮು, ಇವರು ಭಾಳ ಬಡತನದಲ್ಲಿದ್ದಂಥ ಸ್ಲಮ್ ಇದು. ನಾವು ಇದಕ್ಕೆ 1-6 ವರ್ಷ ಹೋರಾಟವನ್ನೇ ಮಾಡಿ ಈ ಸ್ಲಮ್ ಉಳಿಸೋಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇಂಥ ಈ ಸ್ಲಮ್ಮಿನ ಜನಕ್ಕೆ ಇವತ್ತು ನಾವು ಆಹಾರವನ್ನು ಕೊಡೋದ್ರ ಮೂಲಕ ಅವರ ಜೀವ ಉಳಿಸೋಕ್ಕೆ ನಮ್ಮದು ಅನಿಯನಿಗೂಡಿದ್ರೆ ಅಳ್ಳ ಅನ್ನೋ ರೀತಿಯಲ್ಲಿ ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇಂಥದ್ದನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಿದೆಯೋ ಇದನ್ನು ನಮ್ಮ ಭಾರತ ದೇಶವಲ್ಲದೆ ಇಡೀ ವಿಶ್ವವನ್ನು ಕೊರೋನಾ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯ ಜನರು ಕೂಡ ಪಣ ತೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಕಳೆದ 8 ದಿನಗಳಿಂದ ನಮ್ಮ ಪ್ರತಿಭಾಂಜಲಿ ಸ್ವಯಂ ಸೇವಕರ ಸೇನೆ ಏನು ಈ ಆಹಾರದಿಂದ ಸಮಸ್ಯೆ ಉಂಟಾಗಿದೆ ಮತ್ತು ಹಸಿವಿನಿಂದ ಬಳಲುತ್ತಿರುವಂತಹ ಜನರನ್ನು ಗುರುತಿಸಿ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅನ್ನದಾನಕ್ಕಿಂತ ಮತ್ತೊಂದು ದಾನವಿಲ್ಲ, ಯಾಕಂದರೆ ಅನ್ನವೇ ದೈವ ಈ ಜಗಕ್ಕೆ ಅಂತ ಹೇಳಿ ಸರ್ವಜ್ಞರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ರಿಗೂ ಕೂಡ ಆಹಾರವನ್ನು ಮತ್ತು ಶುದ್ಧ ಕುಡಿಯುವ ನೀರನ್ನು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಇದೊಂದು ಅನರ್ಘ್ಯವಾದ ಯೋಜನೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಗಣ್ಯರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರತಿಭಾಂಜಲಿ ಕರೋನಾ ಸ್ವಯಂ ಸೇವಕರಾಗಿ ನಾವು ಇವತ್ತು ಮಂಜುನಾಥ ಬಡಾವಣೆಯಲ್ಲಿದ್ದೀವಿ. ಅಂದರೆ ಮಂಜುನಾಥ ಬಡಾವಣೆ ಅನ್ನೋದು ಒಂದು ಸ್ಲಮ್ಮು. ಬಡಾವಣೆ ಅಂತಷ್ಟೇ ನೀವು ದೊಡ್ಡ ಮನೆಗಳು ಅಂತಲ್ಲ, ಇದು ಕಾಳಿಕಾಂಬ ಚೌಲ್ಟ್ರಿಯಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಸರ್ಕಾರ ಇವ್ರನ್ನ ಮಂಜುನಾಥ ಬಡಾವಣೆ ಅಂತ ಈ ಸಣ್ಣ ಗುಡಿಸಲುಗಳೆಲ್ಲ ಜಂಕ್ಷೀಟ್ಗಳಲ್ಲಿ ಮನೆಯನ್ನು ಕಟ್ಟಿ ಇವತ್ತು ಇಲ್ಲಿಗೆ ಡಂಪ್ ಮಾಡಿದ್ರು. ಇದು 1.5 ವರ್ಷ ಆಗಿದೆ, ಆದರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇದು ಇವ್ರ ಕೆಲಸ ಏನಪ್ಪ ಅಂದರೆ ನೀವು ನೆನೆಸ್ಕೊಂಬಿಟ್ರೆ ಭಾಳ ಬೇಜಾರು ಮಾಡ್ಕೊಂಬಿಡ್ತೀರ. ಇವರು ಮದುವೆ ಚೌಲ್ಟ್ರಿಗಳಲ್ಲಿ ಬಾಳೆ ಎಲೆ ಎತ್ತುವಂತಹ ಕೆಲಸವನ್ನು ಇವರು ಮಾಡ್ತಾ ಇರುವಂಥವ್ರು. ಇವತ್ತು ಯಾವುದೇ ಮದುವೆ ಕಾರ್ಯಗಳು ಶುಭ ಕಾರ್ಯಗಳು ಎಲ್ಲೂ ನಡೀತಾ ಇಲ್ಲ. ದಿನದ ಕೂಲಿ ಕೆಲಸ ಮಾಡಲಿಕ್ಕೂ ಕೂಡ ಇವ್ರಿಗೆ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಹಣದ ಒಂದು ಸದುಪಯೋಗ ಇಲ್ಲಿ ಎಲ್ಲೂ ಕೂಡ ಆಗ್ತಾಯಿಲ್ಲ. ಅಂಥದ್ರಲ್ಲಿ ನಮ್ಮ ಸ್ವಯಂ ಸೇವಕರು ಮೊದಲನೇದಾಗಿ ಇಲ್ಲಿಗೆ ನಾವು ಬಂದು ಒಂದು ಊಟೋಪಚಾರವನ್ನು ಮಾಡಿದ್ಮೇಲೆ ಅನೇಕ ಸಂಘಟನೆಗಳು ಇಲ್ಲಿಗೆ ಬಂದು ಅಕ್ಕಿ ವಿತರಣೆಯನ್ನು ಹಾಗೆ ಗೋಧಿ ಹಾಗೆ ಎಣ್ಣೆ ಬೇಕಾದಂಥ ಅನೇಕ ದಿನಸಿ ಸಾಮಾನುಗಳನ್ನು ಈ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ಲಾಕ್ಡೌನು 30ನೇ ತಾರೀಕುವರೆಗಿದೆ. 30ನೇ ತಾರೀಕುವರೆಗೂ ಆಗಬೇಕಾದಂತಹ ಒಂದು ಒತ್ತಡದ ಬದುಕಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಇದು 30 ಆಗ್ಬೋದು, ಇಲ್ಲ ಮೇ ಕಂಪ್ಲೀಟ್ ಆಗ್ಬೋದು, ಜೂನ್ ಆಗ್ಬೋದು. ಹೀಗೆ ಆದರೆ ಲಾಕ್ಡೌನ್ ಆದರೆ ಇವರ ಕಷ್ಟದ ಪರಿಸ್ಥಿತಿಯನ್ನು ನೋಡುವಂಥವ್ರು ಯಾರು? ಸರ್ಕಾರ ಈ ಕಡೆ ಯಾರೂ ಕೂಡ ಗಮನವನ್ನು ಕೊಡ್ತಾ ಇಲ್ಲ. ಕಾರ್ಮಿಕರ ಇಲಾಖೆ ಬೇರೆ ಬೇರೆ ಕಡೆಗೆ ಊಟೋಪಚಾರವನ್ನು ಮಾಡ್ತಾ ಇದೆ.
ಬೇರೆ ಬೇರೆ ಕಡೆಗೆ ಮಾಸ್ಕನ್ನು ಸ್ಯಾನಿಟೈಸರನ್ನು ವಿತರಿಸ್ತಾ ಇದೆ. ಇಂಥ ಬಡಾವಣೆಗಳಿಗೆ ಯಾಕೆ ನೀಡ್ತಾ ಇಲ್ಲ? ದಯಮಾಡಿ ರೆಡ್ ಕ್ರಾಸ್ನವರು ದಯಮಾಡಿ ಈ ಕಡೆ ಬಂದು ಸ್ವಲ್ಪ ಗಮನ ಹರಿಸ್ಬೇಕು. ಅಲ್ಲಿ ಪುಣ್ಯಕೋಟಿ ಅಂತ ಎಲ್ಲ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನು ರೆಡ್ ಕ್ರಾಸ್ ಸೊಸೈಟಿ ಕೂಡ ಮಾಡಿದೆ. ಅವರೆಲ್ಲ ಬಂದು ಇಲ್ಲಿ ಬಟ್ಟೆ ಹಾಗೆ ಬೇರೆ ಬೇರೆ ಪದಾರ್ಥಗಳನ್ನು ಇವರಿಗೆ ನೀಡಿದ್ರೆ ಅಟ್ಲೀಸ್ಟು ಲಾಕ್ಡೌನ್ ಒಂದು 3 ತಿಂಗಳು ಆದರೂ ಇವರು ಸ್ವಲ್ಪ ಸುಧಾರಿಸ್ಬೋದು ಅನ್ನೋದು ನಮ್ಮ ಪ್ರತಿಭಾಂಜಲಿಯ ಒಂದು ಭಾವನೆ. ಇದಕ್ಕೆ ಎಲ್ಲ ಸ್ವಯಂ ಸೇವಕ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಒಂದು ಮನವಿ. ನಮಸ್ಕಾರ. ಈಗ ಭಾರತದಾದ್ಯಂತ ಏನು COVID-19 ಪರಿಣಾಮವಾಗಿ ಲಾಕ್ಡೌನ್ ಆಗಿದೆ, ಅದರಿಂದ ದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಿದೆ. ಅಂತಹ ಕೂಲಿ ಕಾರ್ಮಿಕರಿಗೆ ನಮ್ಮ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ನಾವೆಲ್ಲ ಸ್ವಯಂ ಸೇವಕರ ಜೊತೆಗೂಡಿ ಒಂದು ವಾರದಿಂದ 5ನೇ ತಾರೀಕಿಂದ ನಾವು ಅವರಿಗೆ ಮಧ್ಯಾಹ್ನದ ಉಪಹಾರವನ್ನು ವಿತರಿಸುವಂಥ ಒಂದು ನಮ್ಮ ಕೈಲಾದಂಥ ಒಂದು ಸಣ್ಣ ಇದನ್ನು ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದು ಸಹಾಯ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಯಾಕಂದರೆ ಸಮಾಜ ನಮಗೆ ತುಂಬ ಕೊಡುತ್ತೆ, ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಾಗಿರೋದ್ರಿಂದ ಇಂಥ ಸಮಯದಲ್ಲಿ ನಾವುಗಳ ಜೊತೆಗೂಡಿ ಇಂಥ ಒಂದು ಒಳ್ಳೆ ಕಾರ್ಯನ ಮಾಡ್ತಾ ಇದ್ದು ಈ ಕಾರ್ಯದಲ್ಲಿ ನಾನು ಸಹ ನನ್ನನ್ನು ಭಾಗವಹಿಸ್ಕೊಂಡಿರೋದು ನನಗೆ ಬಹಳ ಸಂತೋಷ ಆಗ್ತಿದೆ. ಜೊತೆಗೆ ಇವತ್ತು ಈ ಮಂಜುನಾಥ ಬಡಾವಣೆ ಅಂದರೆ ಕಾಳಿಕಾಂಬ ದೇವಸ್ಥಾನದ ಹಿಂದೆ ಇದ್ದಂತಹ ಸ್ಲಮ್ ನಿವಾಸಿಗಳು ಅಲ್ಲಿದ್ದಂತಹ ಭವನದಲ್ಲಿ ಬಾಳೆ ಎಲೆಯನ್ನು ಎತ್ತುವಂಥ ಕೆಲಸ ಮಾಡ್ತಿದ್ರು. ಆದರೆ ಈ ಲಾಕ್ಡೌನಿಂದ ಯಾವುದೇ ಸಹ ಮದುವೆಗಳು ನಡೀತಿಲ್ಲ, ಅವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬಹಳ ಪಾಪ ಅವರಿಗೆ ಊಟಕ್ಕೆಲ್ಲ ಬಹಳ ತೊಂದರೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಅಕಾಡೆಮಿ ವತಿಯಿಂದ ಅವರಿಗೆ ಒಂದು ಉಪಹಾರವನ್ನು ನೀಡುವಂಥದ್ದು ಅಥವಾ ಬೇರೆ ಬೇರೆ ಸಂಘಟನೆಗಳು ಬಂದು ಅವರಿಗೆ ದಿನಸಿ ಸಾಮಾನುಗಳನ್ನ ನೀಡುವಂಥದ್ದು ಇದರಿಂದ ಅವ್ರಿಗೂ ಸಹ ಉಪಕಾರ ಆಗ್ತಿದೆ. ಇಂತಹ ಕೆಲಸಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಸಂಘಟನೆಗಳು ಮುಂದೆ ಬಂದು ಮಾಡಬೇಕು. ಇದಕ್ಕೆ ಸರ್ಕಾರದ ಅನುಮತಿ ಯಾವತ್ತಿದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಧನ್ಯವಾದಗಳು.